ರಾಜ್ಯ ರಾಜಕೀಯದ ಅತಿ ದೊಡ್ಡ ಸುದ್ದಿಯೊಂದನ್ನ ಇವಾಗ ಅನಾವರಣ ಮಾಡ್ತಾ ಇದ್ದೀವಿ ಡಿಕೆ ಶಿವಕುಮಾರ್ ಅವರ ಕಾರ್ಯತಂತ್ರ ಹೇಗಿದೆ ಜೆಡಿಎಸ್ ಗೆ ಬಿಗ್ ಶಾಕ್ ಕೊಡೋದಕ್ಕೆ ಡಿಕೆ ಶಿವಕುಮಾರ್ ರೆಡಿನಾ ಅಂತ ರಾಜ್ಯ ರಾಜಕೀಯದ ಅತಿ ದೊಡ್ಡ ಸುದ್ದಿ ಇದು ಜೆಡಿಎಸ್ ಗೆ ಬಿಗ್ ಶಾಕ್ ಕೊಡೋದಕ್ಕೆ ಕೆಪಿಸಿಸಿ ಅಧ್ಯಕ್ಷರು ರೆಡಿ ಆಗ್ತಾ ಇದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ತೆನೆ ಹೊತ್ತ ಮಹಿಳೆಗೆ ಶಾಕ್ ಕೊಡೋದಕ್ಕೆ ಡಿಕೆ ಶಿವಕುಮಾರ್ ಸಿದ್ಧರಾಗ್ತಾ ಇದ್ದಾರೆ ಒಂದು ಕಾಲದ ಜೋಡೆತ್ತುವಿನಿಗೆ ಟಕ್ಕರ್ ಕೊಡೋದಕ್ಕೆ ಡಿಕೆ ಶಿವಕುಮಾರ್ ರೆಡಿ ಆಗ್ತಾ ಇದ್ದಾರೆ ಸಿಎಂ ಕುರ್ಚಿ ಕನಸು ಕಾಣ್ತಾ ಇರುವ ಕೆಪಿಸಿಸಿ ಅಧ್ಯಕ್ಷರ ರಣತಂತ್ರವಾದರೂ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತಾ ಇದ್ದೀನಿ ಮುಂದಿನ ಚುನಾವಣೆಯನ್ನ ಗುರಿಯಾಗಿಟ್ಟುಕೊಂಡು ಹಳೆ ಮೈಸೂರು ಭಾಗದಲ್ಲಿ ಹಾಗೆ ನೋಡಕ್ಕೆ ಹೋದ್ರೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ತುಂಬಾ ಪ್ರಬಲವಾಗಿರತಕ್ಕಂತದ್ದು ಸೋ ಹಾಗಾಗಿ ಈಗ ಜೆಡಿಎಸ್ ಅನ್ನು ಮಣಿಸುವ ರಣತಂತ್ರವನ್ನ ಡಿಕೆ ಶಿವಕುಮಾರ್ ಮಾಡ್ತಾ ಇದ್ದಾರಾ ಯಾವ ರೀತಿ ಮಾಡ್ತಾರೆ ಹಾಗಾದ್ರೆ ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಯಾವ ರೀತಿ ಇದು ವರ್ಕೌಟ್ ಆಗುತ್ತೆ ಮತ್ತು ಯಾಕೆ ಇದು ಅವರಿಗೆ ಬಹಳ ಮುಖ್ಯ ಅಂತಕಂತದನ್ನ ಹೇಳ್ತೀನಿ ಹಳೆ ಮೈಸೂರು ಭಾಗದಲ್ಲಿ ಆಪರೇಷನ್ ಕಾಂಗ್ರೆಸ್ ಮಾಡುವ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರು ಆಪರೇಷನ್ ಕಾಂಗ್ರೆಸ್ ಜೆಡಿಎಸ್ ಗೆ ಬಿಗ್ ಶಾಕ್ ಕೊಡೋದಕ್ಕೆ ರೆಡಿ ಆದ್ರ ಡಿಕೆ ಶಿವಕುಮಾರ್ ಯಾವ ರೂಪದಲ್ಲಿ ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಆಪರೇಷನ್ ಕಾಂಗ್ರೆಸ್ ಮಾಡುವಂತಹ ಲೆಕ್ಕಾಚಾರವನ್ನ ಡಿಕೆ ಶಿವಕುಮಾರ್ ಹೊಂದಿದ್ದಾರೆ ಜೆಡಿಎಸ್ ಕೋಟೆಯನ್ನ ಛಿದ್ರ ಮಾಡೋದಕ್ಕೆ ಕನಕಪುರ ಬಂಡೆ ಮೌನ ತಂತ್ರವನ್ನ ಹೂಡುತ್ತಾ ಇದ್ದಾರೆ ಆಪರೇಷನ್ ಕಾಂಗ್ರೆಸ್ ಮೂಲಕ ಜೆಡಿಎಸ್ ನಾಯಕರಿಗೆ ಗಾಳ ಹಾಕುವ ಲೆಕ್ಕಾಚಾರ ಆಪರೇಷನ್ ಕಾಂಗ್ರೆಸ್ ಗಾಗಿ ಖಾಸಗಿ ಸರ್ವೆಗೆ ಡಿಕೆ ಶಿವಕುಮಾರ್ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಯಾವ ರೀತಿ ಅಂತ ನೋಡೋಣ ಜೆಡಿಎಸ್ ನಾಯಕರಿಗೆ ಗಾಳ ಹಾಕೋದಕ್ಕೆ ಡಿಕೆ ಶಿವಕುಮಾರ್ ರಣತಂತ್ರ ಅಂದ್ರೆ ಎಲ್ಲೆಲ್ಲಿ ಜೆಡಿಎಸ್ ಪ್ರಬಲವಾಗಿದೆಯೋ ಹಳೆ ಮೈಸೂರು ಭಾಗದಲ್ಲಿ ಅಲ್ಲಿಂದ ಜೆಡಿಎಸ್ ಲೀಡರ್ ಗಳನ್ನ ಕಾಂಗ್ರೆಸ್ ಗೆ ಕರ್ಕೊಂಡು ಬರೋದು ಯಾವ ಭಾಗದಲ್ಲಿ ಅಂದ್ರೆ ಮೈಸೂರು ಮಂಡ್ಯ ಹಾಸನ ತುಮಕೂರು ರಾಮನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಆಪರೇಷನ್ ಕಾಂಗ್ರೆಸ್ ಮಾಡೋದು ಅಂದ್ರೆ ಶಾಸಕರನ್ನೇ ಎತ್ತಾಕೊಂಡು ಬರ್ತಾರಾ ನನಗೆ ಗೊತ್ತಿಲ್ಲ ಶಾಸಕರು ಅಥವಾ ಅವರಿಗೆ ಪರ್ಯಾಯ ನಾಯಕರು ಜೆಡಿಎಸ್ ನವರು ಯಾರಿದ್ದಾರೆ ಅವರನ್ನ ಕಾಂಗ್ರೆಸ್ ಗೆ ಕರ್ಕೊಂಡು ಬರುವಂತಹ ಲೆಕ್ಕಾಚಾರವನ್ನ ಡಿಕೆ ಶಿವಕುಮಾರ್ ಹಾಕೊಂಡಿದ್ದಾರೆ ಅಂತಕಂತ ಮಾಹಿತಿ ಇದೆ ಪ್ರಮುಖ ಜೆಡಿಎಸ್ ನಾಯಕರನ್ನ ಕಾಂಗ್ರೆಸ್ ಗೆ ಸೆಳೆಯೋದಕ್ಕೆ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಯಾವ ಜೆಡಿಎಸ್ ನಾಯಕರು ಕಾಂಗ್ರೆಸ್ ಗೆ ಬಂದ್ರೆ ಲಾಭ ಅಂತ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ ಯಾರನ್ನ ಕರ್ಕೊಂಡು ಬರೋಣ ನಮ್ಮ ಪಕ್ಷ ಎಲ್ಲಿ ವೀಕ್ ಇದೆ ಅವರು ಎಲ್ಲಿ ಸ್ಟ್ರಾಂಗ್ ಇದ್ದಾರೆ ಆ ಸ್ಟ್ರಾಂಗ್ ಇರೋ ನಾಯಕರನ್ನ ಯಾವ ರೀತಿ ಕರ್ಕೊಂಡು ಬರಬೇಕು ಯಾವ ಕ್ಷೇತ್ರದಲ್ಲಿ ಯಾವ ನಾಯಕನನ್ನ ಸೆಳೆಯಬೇಕು ಯಾರನ್ನ ಕಾಂಗ್ರೆಸ್ ಗೆ ಕರೆತಂದ್ರೆ ಜೆಡಿಎಸ್ ಗೆ ಹಿನ್ನಡೆಯಾಗುತ್ತೆ ಈ ಎಲ್ಲಾ ಲೆಕ್ಕಾಚಾರವನ್ನ ಸೈಲೆಂಟ್ ಆಗಿ ಮಾಡ್ತಾ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷರು ಈ ಬಗ್ಗೆ ಖಾಸಗಿ ಸರ್ವೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿ ಯೋಚನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಈ ಬಗ್ಗೆ ಖಾಸಗಿ ಸರ್ವೆ ಮಾಡಿ ಒಂದು ರಿಪೋರ್ಟ್ ತರಿಸ್ಕೋತಾರೆ 2023ರಲ್ಲಿ ಒಂದು ವೇಳೆ ಏನಾದರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ತನ್ನದೇ ಬಣ್ಣದ ಶಾಸಕರ ಬೆಂಬಲ ಆಗುತ್ತೆ ಯಾಕೆಂದರೆ ಪ್ಯಾರಲಲ್ ಲೀಡರ್ ಆಗಿ ಸಿದ್ದರಾಮಯ್ಯನವರು ಇದ್ದಾರೆ ತಮ್ಮ ಬೆಂಬಲದ ಶಾಸಕರ ಸಂಖ್ಯೆ ಜಾಸ್ತಿ ಇರಬೇಕು ಅದಕ್ಕಾಗಿ ಈಗಿನಿಂದಲೇ ಕಾಂಗ್ರೆಸ್ಸನ್ನು ಬಲಪಡಿಸಿ ಜೆಡಿಎಸ್ ಶಕ್ತಿಯನ್ನು ಕುಗ್ಗಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷರು ಡಿಕೆ ಶಿ ಸಹೋದರರ ರಣತಂತ್ರದಿಂದ ಜೆಡಿಎಸ್ಗೆ ಈಗ ನಿಜಕ್ಕೂ ಕೂಡ ಆಘಾತ ಈಗಾಗಲೇ ಸುಮಾರು ಜನ ಲೀಡರ್ಗಳು ಜೆಡಿಎಸ್ನಿಂದ ಒಂದು ಕಾಲನ್ನು ಹೊರಗಿಟ್ಟಿದ್ದಾರೆ ಅವರನ್ನು ಇವಾಗ ತಮ್ಮ ಪಕ್ಷಕ್ಕೆ ಕರ್ಕೊಂಡು ಬರ್ತಕ್ಕಂಥ ಲೆಕ್ಕಾಚಾರ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ ಸುಕೇಶ್ ಹಾಗಾದರೆ ಡಿಕೆ ಶಿವಕುಮಾರ್ ಅವರ ಲಿಸ್ಟಲ್ಲಿ ಇರತಕ್ಕಂಥ ಜೆಡಿಎಸ್ ನಾಯಕರು ಯಾರು ಅಷ್ಟು ಸುಲಭವಾಗಿ ಅವರು ಕಾಂಗ್ರೆಸ್ಗೆ ಬರ್ತಾರಾ ಯಾವ ರೀತಿ ಇವರು ಆಪರೇಷನ್ ಮಾಡ್ತಾರೆ ಅಂತ ಅರವಿಂದ್ 2023ರ ಚುನಾವಣೆಯಲ್ಲಿ ಏನಾದರೂ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಸಹಜವಾಗಿಯೇ ಸಿಎಂ ರೇಸಿಗೆ ಡಿಕೆ ಶಿವಕುಮಾರ್ ಕೂಡ ಬರ್ತಾರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ಒಂದು ಸ್ಪರ್ಧೆ ಕೂಡ ನಡೆಯಬಹುದು ಹಾಗಾಗಿ ಈಗಿಂದಲೇ ತಮ್ಮ ಬೆಂಬಲಿಗರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಎಲ್ಲಿ ತಮ್ಮ ಶಕ್ತಿಯನ್ನು ವೈಯಕ್ತಿಕವಾಗಿ ಹೆಚ್ಚಿಸಿಕೊಳ್ಬೇಕು ಅಥವಾ ಪಕ್ಷಕ್ಕೆ ಶಕ್ತಿ ತುಂಬಿ ತಮ್ಮ ಜೊತೆಗೂ ನಿಲ್ಲಬಲ್ಲಂತಹ ಅಭ್ಯರ್ಥಿಗಳು ಅಥವಾ ಶಾಸಕರು ಯಾರಿರ್ಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಗಮನ ಕೊಟ್ಟಂತೆ ಕಾಣಿಸ್ತಾ ಇದೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಅದು ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ಕಾರಣ ಏನು ಅಂತಂದ್ರೆ ಒಂದನಾಗಿ ಹಳೆ ಮೈಸೂರು ಭಾಗ ಸ್ವಲ್ಪ ಒಕ್ಕಲಿಗರ ಪ್ರಾಬಲ್ಯ ಇರುವಂತಹ ಭಾಗ ಅನ್ನೋದು ಒಂದು ಕಡೆ ಮತ್ತು ಅಲ್ಲೇ ಕೂಡ ಜೆಡಿಎಸ್ ನ ಪ್ರಾಬಲ್ಯ ಕೂಡ ಇರುವಂತದ್ದು ಹಾಗಾಗಿ ಆ ಭಾಗದಲ್ಲಿ ಇರುವಂತಹ ಜೆಡಿಎಸ್ ನ ಪ್ರಭಾವಿ ನಾಯಕರುಗಳನ್ನ ಸೆಳೆದ್ರೆ ಸಹಜವಾಗಿಯೇ ದೊಡ್ಡ ಮಟ್ಟದ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತೆ ಅನ್ನುವಂಥದ್ದು ಜೊತೆಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಾದ್ರೆ ಜೆಡಿಎಸ್ ಕೂಡ ಅಷ್ಟೇ ವೀಕ್ ಆಗ್ಬೇಕು ಮತ್ತೆ ತಾವು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಒಕ್ಕಲಿಗ ಪ್ರಾಬಲ್ಯ ಇರುವ ಹಳೆ ಮೈಸೂರು ಭಾಗದಲ್ಲಿ ಒಂದಷ್ಟು ದೊಡ್ಡ ಸಂಖ್ಯೆಯಲ್ಲಿ ಶಾಸಕರು ಬರಬೇಕು ಅನ್ನುವಂಥದ್ದು ಅವರ ಲೆಕ್ಕಾಚಾರ ಇದ್ದಂತೆ ಇದೆ ಈ ಎಲ್ಲಾ ಲೆಕ್ಕಾಚಾರವನ್ನು ಇಟ್ಕೊಂಡು ಈ ರೀತಿ ಆಪರೇಷನ್ ಜೆಡಿಎಸ್ ಗೆ ಮುಂದಾದಂತೆ ಕಾಣಿಸ್ತಾ ಇದೆ ಡಿಕೆ ಶಿವಕುಮಾರ್ ಅವರು ಮತ್ತು ಇದಕ್ಕೆ ಪೂರ್ವಭಾವಿಯಾಗಿ ಯಾರನ್ನೆಲ್ಲ ಸರಿಬಹುದು ಈ ಭಾಗದಲ್ಲಿ ಈ ಒಂದು 7-8 ಜಿಲ್ಲೆಗಳಲ್ಲಿ
ಜೆಡಿಎಸ್ ನ ಯಾರೆಲ್ಲ ಬರಬಹುದು ಶಾಸಕರಾಗಿರುವಂತವರು ಈಗ ಶಾಸಕರಾಗಿರುವಂತವರು ಮುಂದೆ ಅವರನ್ನ ಚುನಾವಣೆ ಸಂದರ್ಭದಲ್ಲಿ ಯಾರನ್ನ ಸೆಳೆಯಬಹುದು ಶಾಸಕರಾಗಿಲ್ಲದಿದ್ದರೂ ಕೂಡ ಯಾರು ಬಂದ್ರೆ ಅಂತವರು ಅನುಕೂಲ ಆಗುತ್ತೆ ಮುಂದಿನ ದಿನಗಳಲ್ಲಿ ಇವೆಲ್ಲದರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿ ಸರ್ವೆಗಳನ್ನ ಮಾಡುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಓಕೆ ಸುಕೇಶ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.